ಇತಿಹಾಸಕಾರರು ಸಂಶೋಧಕರು ತಮ್ಮದೇ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀವಿ. ರೈಟ್ ಲೆಫ್ಟ್ ಹಲವು ವಿಭಾಗಗಳಲ್ಲಿ ಕಂಡಿದ್ದೀವಿ ನಾವು. ಸಾವರ್ಕರ್ ವಿಚಾರ, ಟಿಪ್ಪು ವಿಚಾರದಲ್ಲಿ ನಿಮ್ಮ ಸ್ಪಷ್ಟ ನಿಲುವು ಏನಾಯ್ತು? ಬೇರೆ ದಿಕ್ಕೆಲ್ಲ ಸಭೆ ಸೇರ್ತೀರಿ, ಚರ್ಚೆ ಮಾಡ್ತೀರಿ, ಸಮಾಜದಲ್ಲಿ ಇಷ್ಟು ಗಲಾಟೆ ಆಗ್ತಿದೆ, ಒಂದು ಡಿಸ್ಟಿಕ್ ಅಲ್ಲಿ ನಿಷೇಧಾಜ್ಞೆ ಜಾರಿ ಆಗ್ತಾ ಇದೆ, ಏನ್ ಮಾಡ್ತಿದ್ರಿ ಸಂಶೋಧಕರು? ನಿಮ್ಮಿಂದ ತಾನೇ ನಾವು ಇವಾಗ ಯಾವ್ದೋ ಒಂದು ಬುಕ್ ಓದ್ಬೇಕು ಅಂತ ಹೇಳಿದ್ರೆ ಒಂದು ಕಮಿಟಿ ಮಾಡಿ ಆ ಕಮಿಟಿ ಫೈನಲೈಸ್ ಬಂದೀವಿ. ಯಾಕೆ ನಿಯೋಗ ತಗೊಂಡೋಗ್ಲಿಲ್ಲ ಸಿಎಂಗೆ? ನಮ್ಮಲ್ಲಿ ಒಂದು ದೊಡ್ಡ, ನಾನು ಕೂಡ ಸಾಕಷ್ಟು 40 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ತುಂಬ ಜನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ಮೌನ ವಹಿಸ್ತಾರೆ. ಆದರೆ ಅವರು ಮೌನ ವಹಿಸಿರುವಂಥವ್ರು ಅವರ ಪರವಾಗಿರುವಂಥ ರಾಜಕೀಯ ಪಕ್ಷ ಬಂದಿದ ತಕ್ಷಣ ಫಸ್ಟ್ ಬಂದು ಅವರು ಹುದ್ದೆಗಳಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಇದು ಭಾಳ ದೊಡ್ಡ ತಪ್ಪು. ಅದು ನೇರವಾಗಿ ನಾನು ಹೆಸರು ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಇರ್ಬೋದು, ಅಲ್ಲಿನ ಇತಿಹಾಸಕ್ಕೆ ಇದು ನಾನು ಈಗ ಮಾತಾಡ್ತಾ ಇರೋದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ನೀವು ಬನ್ನಿ, ನೀವುಗಳು ಚರ್ಚೆ ಮಾಡಿ, ಅದಕ್ಕೊಂದು ಅರ್ಥ ಇರುತ್ತೆ. ಯಾಕೆ ಈ ರಾಜಕಾರಣಿಗಳನ್ನ ಬಿಡ್ತೀರಾ? ಇದು ಒಂದು. ಮತ್ತು ಇತಿಹಾಸದಲ್ಲಿ ಅಧ್ಯಯನ ಮಾಡಿರುವಂಥವ್ರು ಕೆಲವರು ಯಾಕೆ ಮೌನವಾಗಿದ್ದೀರಾ? ದೊಡ್ಡ ದೊಡ್ಡ ಅಕಾಡೆಮಿಗಳಲ್ಲಿರುವಂಥವ್ರು ಅಥವಾ ಪ್ರಾಧಿಕಾರಗಳಲ್ಲಿರುವಂಥವ್ರು, ನೀವು ಆ ಸ್ಥಾನಕ್ಕೆ ಬಂದಿರೋದು ಏನಕ್ಕೆ? ಅಥವಾ ಈ ಹಿಂದೆ ಇದ್ದವರು ಮುಂದೆ ಬರಬೇಕು ಅಂತಿರೋರು ಬನ್ನಿ, ಸಾರ್ವಜನಿಕವಾದಂಥ ಚರ್ಚೆಗಳಿಗೆ ಬನ್ನಿ, ಏರ್ಪಡಿಸಿ. ಪರನೋ ವಿರೋಧನೋ ನಿಮಗೆ ಸರಿ ಅಂತ ಯಾವ್ದು ಕಾಣುತ್ತೆ ಅದನ್ನು ಹೇಳಿ. ಕೆಲವರು ಮೌನವಾಗಿ ಇದ್ಬಿಡ್ತಾರೆ, ಸರ್ಕಾರಗಳು ಬಂದಾಗ ಇವರು ಹೋಗಿ ಮೊದಲಲ್ಲಿ ಕೂತ್ಬಿಡ್ತಾರೆ. ಇದು ನಮ್ಮ ವಲಯದಲ್ಲಿ ಆಗ್ತಿರುವಂಥ ಒಂದು ದೊಡ್ಡ ದುರಂತ. ಬರಬೇಕು ಅವರು. ಆಮೇಲೆ TV ಕರೆದಿಲ್ಲ, ನಾವು ಬರಲಿಲ್ಲ ಅಂತ ಹೇಳ್ತಾರೆ. TV ಕರಿಬೇಕಂತ ಏನಿಲ್ಲ, ಒಂದು ವಿಚಾರ ಸಂಕಿರಣ ಏರ್ಪಡಿಸಿ. ಆ ಕೆಲಸವನ್ನು ನಾವುಗಳು ಕೂಡ ಮಾಡ್ತಾ ಇದ್ದೀವಿ. ವರ್ಷಕ್ಕೆ ಒಂದೆರಡು ವಿಚಾರ ಸಂಕಿರಣಗಳು ಮಾಡಿ ಅಲ್ಲಿ ಚರ್ಚೆಗಳು ಮಾಡ್ತೀವಿ, ವಿಚಾರ ವಿನಿಮಯಗಳು ಮಾಡ್ತೀವಿ. ಅಂದರೆ ಯಾರೋ ಬಂದು ಕರಿಬೇಕು ಅವಾಗ ನಾವು ಮಾತಾಡ್ತೀವಿ ಅನ್ನೋದಿದೆಯಲ್ಲ, ಅದು ಕೂಡ ತಪ್ಪೇನೆ. ಯಾರೋ ಬಂದು ಕರಿಬೇಕಾಗಿಲ್ಲ. ಸತ್ಯವನ್ನು ಹೇಳೋದಕ್ಕೆ ಯಾವತ್ತು ಈ ಸೂರ್ಯ ಬೆಳಿಗ್ಗೆ ಜನರನ್ನ ಕೇಳ್ಬಿಟ್ಟು ಉದಯಿಸ್ತಾನ? ಅವ್ನು ಪಾಡ್ಗೆ ಅವ್ನು ಬರ್ತಾನೆ, ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ನಿಯೋಗ ಹೋಗ್ಬೇಕಲ್ಲ ಸರ್, ನಿಮ್ಮ ಥಾಟ್ಸ್ ಗಳಿಗೆ ಇಲ್ಲಿ ಆಗ್ತಿರೋದು. ನಾವು ವಿದ್ಯಾರ್ಥಿಗಳು ಏನ್ ಕಲಿಬೇಕು ನಿಮ್ಮನ್ನ ನೋಡಿ? ನೀವು ಬರೆಯೋದ್ ಬಿಟ್ಟು ಹಾಗಾದ್ರೆ ಇನ್ಮೇಲೆ ಇಲ್ಲಿ ಯಾರ್ಯಾರು ಏನೇನ್ ಮಾತಾಡ್ತಾರೋ ಅದನ್ನ ನೋಡಿ ನಂಬಿಡೋದು. ಅದೇ ನಮ್ಗೆ ನೋವಾಗ್ತಾ ಇರೋದು. ನಿಯೋಗಗಳು ಹೋಗ್ಬೇಕು, ಆಮೇಲೆ ಸಾರ್ವಜನಿಕ ಹೇಳಿಕೆಗಳನ್ನು ಕೊಡಬೇಕು, ಖಂಡಿಸ್ಬೇಕು. ಕೆಲವರು ಕೊಡ್ತಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಬಹುತೇಕ ಇದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಮೌನವಾಗಿದ್ದಾರೆ. ಬರಬೇಕು, ಮೈ ಚಳಿ ಬಿಡಬೇಕು. ಏನೀಗ ಸರ್ಕಾರ ನಮ್ಗೆ ಏನೋ ಒಂದು ಸೌಲಭ್ಯ ಕೊಡಲ್ವ? ಕಿತ್ತು ಬಿಸಾಕಿ. ಸೌಲಭ್ಯದಿಂದ ನಾವು ಬದುಕಿಲ್ಲ, ನಾವು ಬದುಕಿರೋದು ಸತ್ಯ ಮತ್ತು ನೀತಿ. ನಾವೇನು ಕಲ್ತಿದ್ದೀವಿ ಸತ್ಯ ಅಂತೇಳಿ ಅದನ್ನು ಹೇಳೋದಕ್ಕೆ ನಾವು ಹಿಂಜರಿಬಾರ್ದು. ಹೀಗಾಗಿ ಆಮೇಲೆ ಎಲ್ಲೂ ಕೂಡ ಯಾರಿಗೂ ಧಕ್ಕೆ ಆಗದಿರೋ ಹಾಗೆ ನಮ್ಮ ಸಂಶೋಧನೆಯೂ ಇರಬೇಕು. ಕೆಲವರು ನಾನು ಸಾಕಷ್ಟು ಚರ್ಚೆಗಳನ್ನು ನೋಡಿದ್ದೀನಿ, ಆ ರೈಟರ್ ಹಿಂಗೆ ಬರೆದಿದ್ದಾರೆ, ಈ ರೈಟರ್ ಹಿಂಗೆ ಬರೆದಿದ್ದಾರೆ ಅಂತೇಳಿ, ಅವರ ಹಿನ್ನೆಲೆ ಏನು ಅದು ಮುಖ್ಯ ಆಗುತ್ತೆ. ನಂದು ಒಂದು ಮೊದಲಿಂದನೂ ಒಂದು ನಿರ್ದಿಷ್ಟವಾದಂಥ ಧೋರಣೆ ಇದೆ. ಇತಿಹಾಸವನ್ನು ರಚನೆ ಮಾಡಬೇಕಾದ್ರೆ ಅವನು ಇತಿಹಾಸವನ್ನು ಅಧ್ಯಯನ ಮಾಡಿರಬೇಕು. ಬೇರೆ ಯಾವುದೋ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿರೋರು ದಯವಿಟ್ಟು ಇತಿಹಾಸ ಕ್ಷೇತ್ರದಲ್ಲಿ ನೀವು ಬರಬೇಡಿ ಅಂತಲೇ ನಾನು ಹೇಳ್ತೀನಿ. ಅದು ಹೇಗೆ ಅಂದರೆ, ಕಣ್ಣಿನ ನೋವಿದ್ದಾಗ ನಮಗೆ ಕಣ್ಣಿನ ಡಾಕ್ಟ್ರೇ ನೋಡಬೇಕು, ಹೃದಯದ ಕಾಯಿಲೆ ಇದ್ದಾಗ ಹೃದಯದ ಡಾಕ್ಟ್ರೇ ನೋಡಬೇಕು. ಇಲ್ಲೇನೋ ಎಲ್ಲದಕ್ಕೂ ಒಂದು ವರ್ಗದ ಸಾಹಿತಿಗಳು ಬಂದ್ಬಿಡ್ತಾರೆ, ಸಾಹಿತಿಗಳು ಎಲ್ಲವನ್ನ ನಾವು ಮಾಡ್ತೀವಿ ಅಂತೇಳಿ. ಅದನ್ನು ಹೇಳಿದಾಗ ಕೆಲವು ಸಾಹಿತಿಗಳು ನನ್ನ ಮೇಲೆ ಅರಿಯಾಯ್ತಿದ್ದಾರೆ, ಅದು ಒಪ್ಕೊಂತೀನಿ. ಸಾಹಿತಿಗಳೇ ನೀವು ಸಾಹಿತ್ಯವನ್ನು ರಚನೆ ಮಾಡಿ, ಮಹಾಕಾವ್ಯ ರಚನೆ ಮಾಡಿ, ವ್ಯಾಕರಣ ಛಂದಸ್ಸಿನ ಬಗ್ಗೆ ದಯವಿಟ್ಟು ಗಮನಹರಿಸಿ. ಇತಿಹಾಸವನ್ನು ಇತಿಹಾಸಕಾರರು ಬಿಟ್ಬಿಡಿ, ಇತಿಹಾಸಕಾರರು ಅದರ ಬಗ್ಗೆ ಚರ್ಚೆ ಮಾಡಿ ಬುಕ್ಕನ್ನು ಬರೀತಾರೆ. ಹಾಗೆ ಸಾರ್ವಜನಿಕರಲ್ಲೂ ಒಂದು ಮನವಿ, ಯಾರು ಇತಿಹಾಸ ಅಧ್ಯಯನ ಮಾಡಿ ಬುಕ್ ಬರ್ತಿದ್ದಾರೆ ಅವ್ರದನ್ನು ಓದಿ. ಸಾಹಿತಿಗಳೇನಾದರೂ ಇತಿಹಾಸದ ಬುಕ್ ಬರ್ತಿದ್ರೆ ದಯವಿಟ್ಟು ಅದನ್ನು ತಿರಸ್ಕರಿಸಿ ಅಂತೇಳಿ ನಾನು ಈ ಮೂಲಕ ಧೈರ್ಯವಾಗಿ ಸಾರ್ವಜನಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಪರ್ಸನಲಿ ಸಿಎಂಗೆ ಇತಿಹಾಸಕಾರರೆಲ್ಲ ಇವಾಗ ಮೊರೆ ಹೋಗ್ಬೇಕು ಅಂತ ಅನ್ನಿಸ್ತಿಲ್ವಾ? ಖಂಡಿತ ನೋಡಿದ್ರೆ 6 ತಿಂಗಳು ಲೇಟಾಗಿ ಬುಕ್ ಕೊಡ್ತೀರಿ ಯಾವುದೋ ಒಂದು ಸಬ್ಜೆಕ್ಟ್ಗೋಸ್ಕರ. ಇತಿಹಾಸಕಾರರು ಏನು ಮಾಡಕ್ ಹೊರಟಿದ್ದೀರಿ ಸರ್? ನೀವು ಇಷ್ಟು ಸೈಲೆಂಟ್ ಆಗಿ ಇದ್ಬಿಟ್ರೆ, ನೀವೇ ಹೇಳಿದ್ರೆ ಇತಿಹಾಸಕಾರರು ಒಂದು ಅಷ್ಟು ಜನ ಇದ್ದಾರೆ, ಒಂದು 10 ಜನ ನಿಯೋಗ ಹೋಗಕ್ಕಾಗಲ್ವಾ? ಒಂದು ತಂಡ ರಚನೆ ಮಾಡೋಕ್ಕಾಗಲ್ವಾ? ಇಷ್ಟು ಅಶಾಂತಿಗಿಂತ ಒಂದು ಅಧ್ಯಯನಕ್ಕೆ ನೀವು 6 ತಿಂಗಳು ಟೈಮ್ ತಗೊಳ್ಳಿ, 1 ವರ್ಷ ಟೈಮ್ ತಗೊಳ್ಳಿ, ಅಶಾಂತಿ ನಿಲ್ಲುತ್ತಲ್ಲ, ನೀವು ಯಾಕೆ ನಿಯೋಗ ಹೋಗ್ಬಾರ್ದು? ಖಂಡಿತ ಇದ್ರ ಬಗ್ಗೆ ಆಗಬೇಕು. ಈಗಾಗಲೇ ನಾವು ಕೂಡ ಹೋದ ವರ್ಷ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಕೆಲವೊಂದು ನಮಗೆ ಗೊತ್ತಿರುವಂಥ ಇತಿಹಾಸದ ವಿವರಗಳನ್ನು ಕೊಟ್ವಿ. ಅವರು ಅದ್ರಲ್ಲಿ ಒಂದು ಒಪ್ಕೊಂಡ್ರು. ಈಗ ಗುಡ್ಡೆಮನೆ ಅಪ್ಪಯ್ಯಗೌಡ ಅಂತೇಳಿ, ಕೆದಂಬಡಿ ರಾಮೇಗೌಡರು ಅಂತೇಳಿ, ಅಮರ ಸುಳ್ಯ ದಂಗೆ ಅಂತೇಳಿ, ಕೊಡಗಿನಲ್ಲಿ ಮತ್ತು ಸುಳ್ಯದಲ್ಲಿ ನಡೀತು. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ನಿಯೋಗ ಹೋಗಿದ್ವಿ, ಒಪ್ಕೊಂಡ್ರು. ಈ ಬಾರಿ ಅದನ್ನು ಕೂಡ ಆ ಜಾಹೀರಾತಿನಲ್ಲಿ ಅವ್ರು ಫೋಟೋ ಹಾಕಿದ್ದಾರೆ, ಮಂಗಳೂರಿನಲ್ಲಿ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಅಂದರೆ ಇದಿಷ್ಟೇ ಅಂತ ಅಲ್ಲ, ಪ್ರತಿಯೊಂದು ವಿಷಯಕ್ಕೂ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಹೋಗಬೇಕು, ನಿಯೋಗ ಭೇಟಿ ಮಾಡಬೇಕು. ಸರ್, ಈಗ ಟಿಪ್ಪು ಮತ್ತು ಸಾವರ್ಕರ್ ತುಂಬ ನಿಗಿ ಕೆಂಡ ಆಗಿದೆ, ಸರ್ಕಾರಕ್ಕೆ ಇದ್ರ ಬಗ್ಗೆ ಬೇರೆ ಆಸಕ್ತಿ ಇರ್ಬೋದು, ಇತಿಹಾಸಕಾರರು ಯಾಕೆ ನೀವೇ ಸ್ವಯಂ ಪ್ರೇರಿತವಾಗಿ ಹೋಗಿ ಏನಾದ್ರು ಇನ್ಸ್ಟಿಟ್ಯೂಟ್ ತಗೋತೀರಾ, ನಾವೇ ಅಧ್ಯಯನ ಮಾಡ್ತೀವಿ ಅಂತ ಹೇಳಿ ಮಾಡ್ಕೊಳ್ಳಿ? ಇಲ್ಲ, ಈಗ ಏನಾಗುತ್ತೆ, ನಾವು ಏನೇ ಅಧ್ಯಯನ ಮಾಡಿದ್ರು ಅದು ವೈಯಕ್ತಿಕ ಆಗ್ಬಿಡುತ್ತೆ. ನಮ್ಮಲ್ಲಿ ನಾನು ಈಗಾಗಲೇ ಹೇಳಿದ್ನಲ್ಲ, ಯಾರು ಏನೇ ಬರ್ತಿರೋದು ಅವರ ವೈಯಕ್ತಿಕ ಅಭಿಪ್ರಾಯ. ಆದರೆ ಸರ್ಕಾರ ಒಂದು ಕಮಿಟಿ ಮಾಡಿ ಅಲ್ಲಿ ಅಭಿಪ್ರಾಯ ಬಂದರೆ ಅದು ಅಧಿಕೃತ ಆಗುತ್ತೆ. ಅದೇ ಇವಾಗ ಯಾರು ನಿಯೋಗ ಹೋಗಿ ಅವರಿಗೆ ಈ ಥರ ಇದು ಅಗತ್ಯ ಇದೆ ಅಂತ ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನ ನಡೆಯುತ್ತೆ? ನಡೆದಿಲ್ಲ, ಇದುವರೆಗೂ ನಡೆದಿಲ್ಲ.
ಇದುವರೆಗೂ ನಡೆದಿಲ್ಲ. ನಾವು ಒಂದು ಸಣ್ಣ ಪ್ರಯತ್ನ ಪಟ್ಟಿವೆ, ಬಟ್ ಬೇರೆಯವರದ್ದು ಇದುವರೆಗೂ ನಡೆದಿಲ್ಲ. ಆದರೆ ಕೆಲವೊಂದು ಪತ್ರಿಕೆಗಳಲ್ಲಿ ಸಾರ್ವಜನಿಕ ಮನವಿ ಮಾಡ್ಕೊಂಡಿರೋದನ್ನ ನಾನು ಗಮನಿಸಿದ್ದೀನಿ. ಆದರೆ ಅವರಲ್ಲಿ ಎಷ್ಟು ಜನ ಇತಿಹಾಸಕಾರರು ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲ ಕ್ಷೇತ್ರಕ್ಕೂ ಎಲ್ಲರೂ ಹೋಗಬಾರ್ದು, ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇತಿಹಾಸದ ಕ್ಷೇತ್ರದಲ್ಲಿ ಇವತ್ತು ಬಹಳ ಇದಾಗ್ತಾ ಇದೆ, ಏನೋ ತಪ್ಪು ಸಂದೇಶ ಹೋಗ್ತಿದೆ. ಹೀಗಾಗಿ ಎಲ್ಲ ಇತಿಹಾಸಕಾರರು ಒಂದು ವೇದಿಕೆಗೆ ಬಂದು ಅಥವಾ ಅವರವರದೇ ಒಂದು ವೇದಿಕೆಯನ್ನು ರಚನೆ ಮಾಡಿಕೊಂಡು ಈ ಏನು ಸಾರ್ವಜನಿಕವಾಗಿ ತಪ್ಪು ಅಭಿಪ್ರಾಯಗಳಿದ್ದಾವೆ ಅದನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡಬೇಕು. ಆಗ ಈ ಸಮಸ್ಯೆಗಳು ಬಗೆಹರಿಯುತ್ತೆ. ಸರ್, ಮತ್ತೊಂದು ಡೆವಲಪ್ಮೆಂಟ್ ಕಟ್ಟು ರೋಲು ಸರ್, ಮತ್ತೆ ಎರಡು ರೌಂಡು ಯಾರಿಗೂ ಸಂಬಂಧ ಇಲ್ಲ ಅಂತ ಎಲ್ಲರೂ ಹೋಗುತ್ತಿದೆ. ಮಾಣಿಕ್ ಶಾ ಎರಡು ರೌಂಡಲ್ಲಿ ಟಿಪ್ಪು ಸುಲ್ತಾನ್ ಅನ್ನೋ ಹೆಸರು ಮತ್ತೆ ರಾಣಿ ಚೆನ್ನಮ್ಮ ಟಿಪ್ಪು ಸುಲ್ತಾನ್ ಅನ್ನೋ ಹೆಸರನ್ನ ಅಳಿಸಲಾಗಲಾಗಿದೆ. ಈ ಪ್ರೋಗ್ರಾಮ್ ನಡೆಯುತ್ತೆ, ಸಿ ಎಂ ಪ್ರೋಗ್ರಾಮ್ ನಡೆಯುತ್ತೆ ಅಂತ ಹೇಳಿ ಮಾರ್ವಲ್ಸ್ಗಳ ಮೇಲೆ ಹೆಸರುಗಳನ್ನು ಆಡಿಸಿ ಸರ್ಕಾರಗಳು ಬಂದಾಗ ಈ ಥರ ಮಾಡಿದ್ರೆ ಯಾರಿಗೆ ಏನು ಉಳಿಯುತ್ತೆ? ಎಲ್ಲರೂ ಅವರವ್ರ ತೆರಿಗೆ ದುಡ್ಡಲ್ಲೇ ಮಾಡ್ತಾರೆ, ಅಳಿಸ್ಕೊಂಡು ಹೋದ್ರೆ ಎಷ್ಟು ಸರಿ? ಈಗ ಬೆಂಗಳೂರಿನ ಎಂ ಜಿ ರೋಡಲ್ಲಿರುವಂಥ ಮಾಣಿಕ್ ಶಾ ಪೆರೇಡ್ ಗ್ರೌಂಡಲ್ಲಿ ಅದು ಮಿಲಿಟರಿಗೆ ಸಂಬಂಧಪಟ್ಟಂಥ ಜಾಗ, ಅಲ್ಲಿ ಪ್ರತಿ ವರ್ಷ ಮಿಲಿಟ್ರಿಗೆ ಸಂಬಂಧಪಟ್ಟಂತೆ ಕೆಲಸಗಳು ನಡೆಯುತ್ತೆ. ಹಾಗೇನೇ ವರ್ಷಕ್ಕೊಂದು ಸಾರಿ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯೋತ್ಸವ ಮತ್ತು ಬಹುಶಃ ಗಣರಾಜ್ಯೋತ್ಸವವನ್ನು ಅಲ್ಲಿ ಆಚರಿಸ್ಬೋದು. ಅಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಟಿಪ್ಪು ಸುಲ್ತಾನ್ ಇವರಲ್ಲಂತ ಏನು ಕೋಟೆ ಥರ ಕಟ್ಟಿದ್ದಾರೆ ಅದನ್ನು ಮಿಲಿಟ್ರಿ ಅವರು ಭಾಳ ವರ್ಷಗಳಿಂದನೇ ಕಟ್ಟಿದ್ದಾರೆ, ನಿನ್ನೆ ಮೊನ್ನೆ ಕಟ್ಟಿದ್ದಲ್ಲ, ಒಂದು 20-30 ವರ್ಷಗಳಿಂದನೇ ಅಲ್ಲಿ ಕಟ್ಟಿದ್ದಾರೆ. ಹೀಗಾಗಿ ಅದು ಮಿಲಿಟ್ರಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಹೋಗಿ ಅದನ್ನು ಯಾರಾದರೂ ಅಳಿಸಿದರೆ ಅಥವಾ ಅಲ್ಲಿ ಧಕ್ಕೆ ಮಾಡಿದ್ರೆ ಅದು ಮಿಲಿಟ್ರಿಯ ಕಾನೂನಿನ ಪ್ರಕಾರ ಅತಿಕ್ರಮ ಪ್ರವೇಶ ಆಗುತ್ತೆ. ನಾನು ಈಗಲೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮಗೆ ಯಾರಿಗಾದರೂ ಇಷ್ಟ ಆಗಲಿಲ್ಲ ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಅಲ್ಲಿ ಧರಣಿ ಮಾಡಿ, ನೀವು ಟಿಪ್ಪು ಸುಲ್ತಾನ್ ಹೆಸರು ತೆಗೆಸ್ಬೇಕಾ ಕಾನೂನು ಪ್ರಕಾರ ತೆಗೆಸೋದಕ್ಕೆ ಪ್ರಯತ್ನ ಪಡಿ, ಸಾವರ್ಕರ್ ಫೋಟೋ ತೆಗೆಸ್ಬೇಕಾ ಕಾನೂನು ಪ್ರಕಾರ ತೆಗೆಸೋದಕ್ಕೆ ಪ್ರಯತ್ನ ಪಡಿ, ಆದರೆ ಕಾನೂನನ್ನು ಕೈಗೆ ತಗೋಬೇಡಿ. ಇವತ್ತೇನೋ ನಿಮ್ದು ನಡೆಯುತ್ತೆ, ನಾಳೆ ದಿನ ಇನ್ನೊಬ್ರು ಬಂದಾಗ ಏನಾಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಿ. ಹೀಗಾಗಿ ನಾನಿವತ್ತು ಬಲಿಷ್ಠನಾಗಿರ್ತೇನೆ, ನಾಳೆ ನಾನು ವೃದ್ಧನಾದಾಗ ಮಕ್ಕಳು ಹೇಳಿದಾಗ ನಾನು ಕೇಳಬೇಕಲ್ವಾ? ಅದೇ ತತ್ವ ಈ ರಾಜಕೀಯ ಪಕ್ಷಗಳಿಗೂ ಅನ್ವಯ ಆಗುತ್ತೆ. ನಾಳೆ ಇನ್ನೊಂದು ಪಕ್ಷ ಬಂದಾಗ ನಿಮ್ಮ ನಾಯಕರ ಫೋಟೋವನ್ನು ತೆಗೀರಿ ಅಂದಾಗ ನಿಮ್ಗೆ ನೋವಾಗಲ್ವಾ? ಹೀಗಾಗಿ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಏನೇ ಮಾಡೋದಾದರೂ ಕಾನೂನು ಪ್ರಕಾರ ಮಾಡಿ. ಕಾನೂನು ಪ್ರಕಾರ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮಗೆ ನ್ಯಾಯ ಅನ್ನೋದು ಖಂಡಿತ ಸಿಗುತ್ತೆ. ಸರ್, ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಂತಹ ಹೆಸರುಗಳು ತೆಗೆದಿರೋದ್ರ ಬಗ್ಗೆ ಇದು ಏನು ಸಂದೇಶ ಕೊಡುತ್ತೆ ಸರ್? ಅಲ್ಲ, ಇದು ಏನಾಗುತ್ತೆ, ಒಂದು ಅಶಾಂತಿಯನ್ನು ಮೂಡಿಸೋದಕ್ಕೆ ಈ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಸೊ ಹೀಗಾಗಿ ಹಿಂದೆ ಏನು ನಡ್ಕೊಂಡು ಬಂದಿದೆ ಅದು ಯಾರಿಗೆ ಇಷ್ಟ ಆಗಲಿಲ್ಲ ಅದ್ರ ಬಗ್ಗೆ ಚರ್ಚೆಗಳು ಮಾಡಿ ಅದನ್ನು ಇಷ್ಟಪಡೋ ರೀತಿಯಲ್ಲಿ ಪಡ್ಕೋಬೇಕೇ ವಿನಃ ಹೋಗಿ ಅಳಿಸೋದು, ಕಿತ್ತಾಕೋದು, ಗಲಾಟೆ ಮಾಡೋದು, ಆಮೇಲೆ ಈ ಹೆಸರಿನಲ್ಲಿ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡೋದು ಇದೆಯಲ್ಲ, ಈ ದೇಶಕ್ಕಾಗುವಂಥ ನಷ್ಟ ಇದೆ. ಸರ್, ಪ್ರಸಕ್ತವಾಗಿ ಟಿಪ್ಪು ಹಾಗೂ ಸಾವರ್ಕರ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ. ವಾಸ್ತವವಾಗಿ ಇತಿಹಾಸ ಏನಿಡುತ್ತೆ, ಬೇಸಿಕ್ ಆಗಿ ಇವರಿಬ್ಬರು ಸ್ವತಂತ್ರ ಹೋರಾಟಗಾರರೇ? ಇಲ್ಲಿ ಮೂಲಭೂತವಾಗಿ ಸ್ವತಂತ್ರ ಹೋರಾಟಗಾರರು ಅನ್ನೋದಕ್ಕೆ ಮಾನದಂಡ ಏನು ಅನ್ನೋದು ನಮ್ಮಲ್ಲೇನು ಫಿಕ್ಸ್ ಆಗಿಲ್ಲ. ಈಗ ಪ್ರತಿಯೊಂದಕ್ಕೂ, ಈಗ ಕಾಲೇಜಲ್ಲಿ ಒಂದು ಲೆಕ್ಚರರ್ ಆಗಬೇಕಾದ್ರೆ ಒಂದು ವಿದ್ಯಾರ್ಹತೆ ಅಂತ ಇರುತ್ತೆ, ಮಾರ್ಕೆಟ್ನಲ್ಲಿ ಒಂದು ಟೊಮೊಟೊ ತೊಗೋಬೇಕಾದ್ರೆ ಅದರ ಅದಕ್ಕೊಂದು ಅರ್ಹತೆ ಇರುತ್ತೆ, ಅದರ ಬೆಲೆ ಆಗಲಿ ಅದರ ಕ್ವಾಲಿಟಿ ಆಗಲಿ, ಅಂದರೆ ಪ್ರತಿಯೊಂದಕ್ಕೂ ಒಂದು ಮಾನದಂಡ ಇರುತ್ತೆ. ನಮ್ಮಲ್ಲಿ ಸ್ವತಂತ್ರ ಹೋರಾಟಗಾರ ಅಂದರೆ ಮಾನದಂಡ ಏನು ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಹೀಗಾಗಿ ಈ ಕನ್ಫ್ಯೂಷನ್ ಸಿಕ್ಕಾಬಿಟ್ಟೆ ಇದೆ. ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತ ಹೇಳ್ತಾರೆ. ಹೌದು, ಅವರು ಸ್ವತಂತ್ರ ಹೋರಾಟಗಾರ ಅಲ್ಲದೇ ಇರ್ಬೋದು, ಆದರೆ ಸ್ವತಂತ್ರ ಕಳ್ಕೋಬಾರ್ದು ಅಂತ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ. ಇಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡೋದು ಬೇರೆ, ಸ್ವತಂತ್ರವನ್ನು ಕಳ್ಕೋಬಾರ್ದು ಅಂತ ಹೋರಾಟ ಮಾಡೋದು ಬೇರೆ. ಹೀಗಾಗಿ ಟಿಪ್ಪು ಸುಲ್ತಾನ್ ಸ್ವತಂತ್ರವನ್ನು ಕಳ್ಕೋಬಾರ್ದು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಹಾಗೆ ವೀರ ಸಾವರ್ಕರು ಸ್ವತಂತ್ರವನ್ನು ಗಳಿಸ್ಕೋಬೇಕು ಅಂತ ಹೋರಾಟ ಮಾಡಿದ್ರು, ಆದರೆ ಅವರು ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಕ್ಷಮಾಪಣಾ ಪತ್ರ ಕೊಡೋ ಮೂಲಕ ತಮಗೆ ತಾವೇ ಮಸಿ ಬಳ್ಕೊಂಡ್ರು ಅಂತಲೂ ನಾವು ಹೇಳಬೇಕಾಗುತ್ತೆ. ಜೊತೆಗೆ ಇವರಿಬ್ಬರು ಸ್ವತಂತ್ರ ಹೋರಾಟಗಾರರು ಹೌದೋ ಅಲ್ವೋ ಅಂತೇಳಿ ನಿರ್ಧಾರ ಮಾಡೋದು ಖಂಡಿತವಾಗಿ ರಾಜಕಾರಣಿಗಳಲ್ಲ. ರಾಜಕಾರಣಿಗಳು ಯಾರು? ಇವತ್ತು ಸ್ವತಂತ್ರ ಹೋರಾಟಗಾರರು ಯಾರು ಅನ್ನೋದ್ರ ಬಗ್ಗೆ ಮಾತಾಡ್ತಾರಲ್ಲ, ನಾಳೆ ದಿನ ಓಪನ್ ಹಾರ್ಟ್ ಸರ್ಜರಿ ಆಗುತ್ತೆ, ಅದ್ರ ಬಗ್ಗೆ ಇವ್ರು ಬರ್ತಾರಾ? ನ್ಯೂಕ್ಲಿಯರ್ ಫಾರ್ಮುಲಾ ಬಗ್ಗೆ ಚರ್ಚೆ ಆಗುತ್ತೆ, ಅದ್ರ ಬಗ್ಗೆ ಇವ್ರು ಬರ್ತಾರಾ? ದಯವಿಟ್ಟು ರಾಜಕಾರಣಿಗಳು ರಾಜಕೀಯದ ಬಗ್ಗೆ ಮಾತ್ರ ಮಾತಾಡಬೇಕೇ ವಿನಃ ಸ್ವತಂತ್ರ ಹೋರಾಟ ಮತ್ತೊಂದು ಎಲ್ಲ ವಿಷಯಕ್ಕೂ ಬರ್ಕೊಡೋದು. ಆಗ ಒಂದು ವೇಳೆ ಬರೋದಾದರೆ ಇವರ ವಿದ್ಯಾರ್ಹತೆ ಏನು, ಏನು ಓದಿದ್ದಾರೆ ಅದನ್ನು ತಿಳಿಸ್ಬಿಟ್ಟು ಬರಬೇಕು. ನಾನು ಇತಿಹಾಸದಲ್ಲಿ ಇದನ್ನು ಓದಿದ್ದೀನಿ, ನಾನು ಇದನ್ನು ಹೇಳ್ತಾ ಇದ್ದೀನಿ, ಎಸ್ ಅವಾಗ ನಂಬೋದು. ಇವರು ವಿದ್ಯಾರ್ಹತೆ ಹೇಳಲ್ಲ, ಇವರ ಹಿನ್ನೆಲೆ ಹೇಳಲ್ಲ, ಇವರು ಏನು ತಿಳ್ಕೊಂಡಿದ್ದಾರೆ ಹೇಳಲ್ಲ, ಸುಮ್ಮನೆ ಆಮೇಲೆ ಇದರಲ್ಲಿ ಹಿಂದೂ ಮುಸ್ಲಿಂ ಅಂತ ತರ್ತಾರೆ. ಸ್ವತಂತ್ರ ಹೋರಾಟಗಾರರ ಜಾತಿ ಭಾರತೀಯ ಜಾತಿ, ಅವ್ರಿಗೆ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಭಾಷೆ ಅವರು ಸೀಮಿತ ಆಗೋದಿಲ್ಲ. ಅವರು ಭಾರತೀಯ ಧರ್ಮಕ್ಕೆ, ಭಾರತೀಯ ಜಾತಿಗೆ, ಭಾರತೀಯ ಭಾಷೆಗೆ ಸಲ್ಲಲ್ಪಡ್ತಾರೆ. ಹೀಗಾಗಿ ಅವರಲ್ಲಿ ನಾವು ಜಾತಿಯನ್ನು ಹುಡುಕ್ಬಾರ್ದು. ಆಮೇಲೆ ಸ್ವತಂತ್ರ ಹೋರಾಟಗಾರರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತಲೇ ಹೇಳೋಕ್ಕಾಗಲ್ಲ, ಎಲ್ಲರ ತ್ಯಾಗನೂ ಒಂದೇ, ಅದು ತಾಯಿಯ ತ್ಯಾಗ ಇದ್ದಾಗೆ. ಹೀಗಾಗಿ ಇಲ್ಲಿ ಹಿಂದೂ ಸಾವರ್ಕರ್ ಹಿಂದೂ ಅನ್ನೋದು, ಟಿಪ್ಪು ಸುಲ್ತಾನ್ ಮುಸ್ಲಿಂ ಅನ್ನೋದು ಅವ್ರು ಯಾವತ್ತೂ ಅವ್ರು ಹೇಳ್ಕೊಂಡಿರಲಿಲ್ಲ. ಸೊ ಹೀಗಾಗಿ ಅದು ತಪ್ಪಾಗ್ಬಿಡುತ್ತೆ.
जो नान इतचीन दिन अबर्व में सावरकर स्वतंत्र होराटगार अंत निरूपिस दाखले सार्वजनिकगू चर्चे आगो ए चर्चे आगो अब चर्चे आगे इतिहासकार नदे विचार संकीर्ण अल इतिहासकार भागवहु अरे इतिहास यार अध्ययन और कूतकू चर्चेमी इवर होराटगारे हाददे अलवे इवर त्यागारे मार अथवा इवा अथ क्षमापण पत्र को इवा प्रतियो निर्धार आगे हीग नमल इतिहास अकाडमी है मत बेरे बेरे इतिहास यूनिवर्सिटी अलग इतने चर्चा आगे वह टी वी यारो राजणी बरतो निजवा नाचिके आगते हेसके आगते मत ननसोद स्वल्पू मान मर्याद इन भाला कठिन नानी पद बड़ी ऐन अन्सलवा नन संबंध पड़े विषय नान याकोद विषयदू मूग तोर्सो निलो अदे पक्ष आगे बीजेपी कांग्रेस मतलब याद पक्षद्वर अथवा पक्षदल आ क्षेत्र के संबंध पटे यार अध्ययन बिड़ू इवरवरू बिड़ा इवर मुदे बंदर इू नम देश समस्या मूल हीगे टिप्पू सुल्तान स्वतंत्र होराटगार अल अंत स्वतंत्र कल्कोबार्द अगर मादरियागर यह वैद्य हेतर रोग बंद मेले ना ट्रीटमेंट तक मोदे रोग बरदे मुंजाग्रता वह अत्यम अंत प्रपंचद्यंत वैद्य हेतर अदन्े टिप्पू सुल्तान स्वतंत्र नम देश के अन्वयस यह ब्रिटिशर बंद नमन गुलामरिकोदि मुंचित नाव ओडसोण आ बुद्धि बंद ते हईदरालियां हीगे स्वतंत्र कल्कोबार्थ होराटम सावरकर स्वतंत्र होराटे अदनू तपू व्याख्यान ईवत वर्ष कालपानी शिक्षे आयुत ईवत वर्ष कालपानी शिक्षे आगे दाखले कालपानी अब जैल आ शिक्षण कोटिबू आर अ क्षमापणे कोरी वर्गे बंदा अदिन्न स्पष्टीकरण को बेरे रीतिया होराटे बंद यस अदनूपण अदन ना तिस्कुंतल यीतिया होराटो मनस्थिति डैरी ओद गए अवेलू कूड़ा इतिहासकार कूतको चर्चेमी निर्धारमी हे मत रत्न वज्र वैडोरी आ तज्ञर बेलो आ रीति नम इतिहासकार कूतको इवर यह रीति होराटर आ रीति होराटर इवर यह रीतिया गौरव सलो आ रीतिया गौरव सलो इवन नमल स्वतंत्र होराटारूड़ा ताम्रपत्र अंत बेरे बेरे वेरैटी अदान यदो कारणकोसर सरकार ओपे सो आ निर्धारमी अली याद कारणकू जाती धर्मवानी तरबार् सावरकर यारगोस्कर होराटो भारतीय टिप्पू सुल्तान यारगोस्कर यार स्वतंत्र कल्कोबार्थ होराटो भारतीय स्वतंत्र कल्कोबार्थ होराटम आ रीति व्याख्यान व्याख्यान हिन्ले भाड़ मुख्य आगते अध्ययन भाड़ मुख्य आगते इला सूम्ने या यूनिवर्सिटी याकु इतिहास बैंक एला राजणी बंद गंटगटले मतड़ोदा विश्वविद्यालय पी एच डी याकु एम ए हाँ ओद अध्ययन याकु संशोधन याकु अदने मुझे एला राजणी बंद हेल्के को विचार सार्वजनिक यार ना करती शिवमोग घटन परगण तकबूब सावरकर भावचित्र अंत किताको कड़े टिप्पू भावचित्र अंत किताको मत कड़े आगे भावचित्र अर्ध हाको विचार इतिहासकार ऐने दाखले इटी अंत केदी इवरे दाखले अर्ध हाको किलस अल्वा सदेश अलवर्गू यार ಈಗ ನಾನು ಕೂಡ ನೋಡಿದೆ ಶಿವಮೊಗ್ಗದಲ್ಲಿ ಸಾವರ್ಕರ್ ಫೋಟೋ ತೆಗೆಯಬೇಕು ಅಂತ ಹೇಳಿದಂತ ವ್ಯಕ್ತಿನೂ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತ ಹಾಗೇನೇ ಬೆಂಗಳೂರಿನಲ್ಲಿ ಟಿಪ್ಪು ಸುಲ್ತಾನ್ ಬ್ಯಾನರ್ ಅನ್ನು ಹರಿದಾಕಿದವನು ಕೂಡ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತ ಇವನ್ನೆಲ್ಲ ನಾವು ರಾಜಕಾರಣಿಗಳು ಅಂತಾನೆ ಪರಿಗಣಿಸ್ತೀವಿ ರಾಜಕಾರಣಿ ಅಂದ ಮಾತ್ರಕ್ಕೆ ಅವನು ಮಂತ್ರಿ ಆಗಿರಬೇಕು ಮಾಜಿ ಮಂತ್ರಿ ಆಗಿರಬೇಕು ಪಕ್ಷದ ಅಧ್ಯಕ್ಷ ಆಗಿರಬೇಕು ಅಂತ ಅಲ್ಲ ಒಂದೊಂದು ಪಕ್ಷದ ಜೊತೆ ಗುರುತಿಸಿಕೊಂಡಿದ್ದಾರೆ ಅವರೆಲ್ಲ ರಾಜಕಾರಣಿಗಳೇ ಅವರು ಸಾರ್ವಜನಿಕರ ಹೆಸರಿನಲ್ಲಿ ಆ ರೀತಿ ಮಾಡೋದು ಇದೆಯಲ್ಲ ದಾಂಧಲೆ ಅದು ಆಮೇಲೆ ಅವರಿಗೆ ಇಷ್ಟ ಇಲ್ವಾ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಹೋಗಿ ದೂರನ್ನ ಕೊಡಬೇಕು ಸಾವರ್ಕ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತ ನಾನು ನಿರೂಪಿಸ್ತೀನಿ ಅವರ ಫೋಟೋ ತೆಗೀರಿ ಅಂತ ಹೇಳಿ ಒಂದು ದೂರು ಕೊಡಬಹುದಿತ್ತು ಅಥವಾ ಇಲ್ಲಿ ಟಿಪ್ಪು ಸುಲ್ತಾನ್ ಇಷ್ಟ ಆಗಲಿಲ್ವಾ ಟಿಪ್ಪು ಸುಲ್ತಾನ್ ಯಾಕೆ ಹಾಕಿದರ ಅಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗೆ ಒಂದು ದೂರು ಕೊಡಬೇಕು ಏಕಾಯಕಿ ಕಾನೂನನ್ನ ಕೈಗೆ ತಗೊಳ್ಳೋದು ಇದೆಲ್ಲ ಬಹಳ ದೊಡ್ಡ ಅಪರಾಧ ಅದು ಆ ರೀತಿ ಯಾರು ಮಾಡ್ಕೊಳ್ತು ಮತ್ತೆ ಆ ರೀತಿ ಆಗದೇ ಇರೋ ಹಾಗೆ ಸರ್ಕಾರಗಳು ಕೂಡ ಕ್ರಮವನ್ನ ವಹಿಸಬೇಕು ಇಲ್ಲಿ ಏನಾಗುತ್ತೆ ಸಾರ್ವಜನಿಕ ಅಭಿಪ್ರಾಯ ಅಂತ ನಾವು ಹೇಳ್ತೀವಿ ಸಾರ್ವಜನಿಕ ಅಭಿಪ್ರಾಯ ಎಲ್ಲಾ ರೀತಿಯಲ್ಲೂ ಇರುತ್ತೆ ಪರ ಇರುತ್ತೆ ವಿರೋಧ ಇರುತ್ತೆ ಗೊತ್ತಿರೋರು ಮಾತಾಡ್ತಾರೆ ಗೊತ್ತಿಲ್ಲದಿರೋರು ಮಾತಾಡ್ತಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸೋಶಿಯಲ್ ಮೀಡಿಯಾದಲ್ಲಂತ ಸಾರ್ವಜನಿಕ ಅಭಿಪ್ರಾಯ ಬಹಳ ದಟ್ಟವಾಗಿ ಬರ್ತಾ ಇದೆ ಅದನ್ನ
ಕೋರ್ಟ್ ಮಾನ್ಯ ಮಾಡುತ್ತಾ ಅನ್ನೋದು ಕೂಡ ಈಗ ಬಹಳ ಮುಖ್ಯವಾದಂತ ಪ್ರಶ್ನೆ. ನಮ್ಮ ದೇಶದಲ್ಲಿ ಯಾವುದೇ ವಿಚಾರ ಒಂದು ಅಂತಿಮ ತೀರ್ಮಾನ ಆಗಬೇಕಾದ್ರೆ ಅದು ಕೋರ್ಟಿನ ಮೂಲಕನೇ ಆಗಬೇಕೇ ವಿನ ಯಾವುದೋ ವ್ಯಕ್ತಿ ಅಥವಾ ಯಾವುದೋ ಸಂಘ ಸಂಸ್ಥೆ ಅಥವಾ ರಾಜಕೀಯ ಪಕ್ಷದಿಂದ ಅಲ್ಲ. ಕೋರ್ಟ್ ಏನೇ ಯಾವುದನ್ನ ಮಾನ್ಯ ಮಾಡುತ್ತೆ ಅದನ್ನ ನಾವು ಒಪ್ಪುವಂತ ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ಈ ದೃಷ್ಟಿಯಲ್ಲಿ ಅದು ಸಾವರ್ಕರ್ ಆಗಲಿ ಅಥವಾ ಟಿಪ್ಪು ಸುಲ್ತಾನ್ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಇವರ ಬಗ್ಗೆ ಸರ್ಕಾರಗಳು ಅಧಿಕೃತವಾದಂತ ಒಂದು ಏನಂತೀವಿ ಸಂಶೋಧನಾ ಕೇಂದ್ರವನ್ನು ತೆರೆದು ಅಥವಾ ಇರುವ ಕೇಂದ್ರಗಳಲ್ಲಿ ಸಾಕಷ್ಟು ಇದ್ದಾವೆ. ನಮ್ಮಲ್ಲಿ ಇತಿಹಾಸ ಅಕಾಡೆಮಿ ಇದೆ ಮತ್ತು ಬೇರೆ ಬೇರೆ ಅಕಾಡೆಮಿಗಳಿದ್ದಾವೆ. ಅದರ ಮೂಲಕ ಸಂಶೋಧನೆಗಳನ್ನ ನಡೆಸಿ ಒಂದು ನಿರ್ದಿಷ್ಟವಾಗಿ ಹೇಳಬೇಕು ಹೀಗೆ ಇವ್ರದ್ದು ಅಂತೇಳಿ. ಅದನ್ನು ಹೇಳದೆ ರಾಜಕಾರಣಿಗಳು ಬಾಯಿಗೆ ಬಂದಾಗ ಒಬ್ಬರ ವಿರುದ್ಧ ಇನ್ನೊಬ್ಬರು ಇನ್ನೊಬ್ಬರ ವಿರುದ್ಧ ಮತ್ತೊಬ್ಬರು ಹೋದರೆ ಮತ್ತು ಕಾರ್ಯಕರ್ತರು ಕೂಡ ಹಾಗೆ ಆಟ ಆಡಿದ್ರೆ ಇಲ್ಲಿ ಶಾಂತಿ ಅನ್ನೋದು ನೆಲೆಸೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಕ್ಚುಲಿ ದಿಸ್ ಇಸ್ ದಿ ಪಾಯಿಂಟ್.